ಸಾವಿರಾರು ಜನರ ರಕ್ಷಣೆ ಕೊಟ್ಟಂತ ಮುಕಂಡ ಎಲ್ಲರಿಗೆ ರಕ್ಷಣೆ ಕೊಟ್ಟರು ಕೂಡ ಅವರಿಗೆ ರಕ್ಷಣೆ ಇಲ್ಲದಂತಾಗಿದೆ ಈಗ ನಾನು ತಾಯತ್ರ ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ದು ಈಶ್ವರ್ ಮಲ್ಪೆ ನಮ್ಮ ಕರ್ನಾಟಕದ ಹೆಮ್ಮೆ ಸಾವಿರಾರು ಜನಗಳ ಜೀವವನ್ನು ಉಳಿಸಿದಂತವರು ಆದರೆ ಅವರ ಮನೆಯಲ್ಲಿ ಅನೇಕ ಸಮಸ್ಯೆಗಳಿತ್ತು ಅವರ ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆ ಇತ್ತು ಇದರ ಮನಗಂಡಂತ ಕೇರಳ ಸರ್ಕಾರ ಆ ಮಕ್ಕಳಿಗೆ ಚಿಕಿತ್ಸೆ ಕೊಡಿಸುವುದಾಗಿ ಭರವಸೆ ಕೊಟ್ಟಿದೆ ಈಗಾಗಲೇ ಈಶ್ವರ್ ಮಲ್ಪೆ ಕುಟುಂಬ ಸಮೇತ ಕೇರಳಕ್ಕೆ ಕೂಡ ಹೋಗಿದ್ದಾರೆ ಇದೀಗ ಆ ಒಂದು ಮಕ್ಕಳ ಪರವಾಗಿ ಇಲ್ಲಿ ಆರಿಕೋಡಿ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕೂಡ ಒಂದು ವಿಶೇಷ ಪೂಜೆ ಮಾಡಲಾಗಿದೆ ಈ ಪೂಜೆ ಹೇಗಿದೆ ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಇದೀಗ ನಮ್ಮ ಜೊತೆ ಆರಿಕೋಡಿ ಶ್ರೀ ಚಾಮುಂಡೇಶ್ವರ ಕ್ಷೇತ್ರದ ಧರ್ಮದರ್ಶಿಗಳಾಗಿರುವಂತ ಹರೀಶ್ ಆರಿಕೋಡಿ ಇದ್ದಾರೆ ಸರ್ ಇವತ್ತು ವಿಶೇಷ ದಿನ ಶುಭ ಶುಕ್ರವಾರ ತಾಯಿಗೆ ತುಂಬಾ ಪ್ರಿಯವಾದ ದಿನ ಇವತ್ತು ನೀವಾಗಿ ಒಂದು ವಿಶೇಷವಾದ ಪೂಜೆಯನ್ನ ಮಾಡಿದಿರಿ ಅದರ ಬಗ್ಗೆ ನೀವಾಗಿ ಹೇಳಿದ ಶ್ರೇಷ್ಠ ಅನ್ನೋದು ನಮ್ಮ ಒಂದು ಯಾ ದೇವಿ ಸರ್ವಭೂತೇಶು ಮಾತೃ ರೂಪೇಣ ಸಂಸ್ಥಿತಃ ನಮಸ್ಸಸೆ 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 ನಮೋ ನಮಃ ಇಲ್ಲಿ ಅಂದ್ರೆ ವಾರದಲ್ಲಿ ಮೂರು ದಿವಸ ವಿಶೇಷವಾಗಿ ಪೂಜೆ ಇರುತ್ತೆ ಆರಿಕೋಡಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಭಾನುವಾರ ಮಂಗಳವಾರ ಶುಕ್ರವಾರ ಸಾವಿರಾರು ಜನಕ್ಕೆ ಪೂಜೆ ಆದಮೇಲೆ ಅನ್ನ ಸಂತರ್ಪಣೆ ಕೂಡ ಉಂಟು ಇವತ್ತು ಕೂಡ ವಿಶೇಷವಾಗಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅನ್ನ ಸಂತರ್ಪಣೆ ಉಂಟು ಹಾಗೇನೆ ವಿಶೇಷವಾಗಿ ಪೂಜೆ ಆಯಿತು ಪೂಜೆ ಆದಮೇಲೆ ಎಲ್ಲ ಅವರವರ ದುಃಖದ ಏನೆಲ್ಲ ಕಷ್ಟ ಉಂಟು ಅದರ ದೇವಿಯ ಮುಖಾಂತರ ಪ್ರಾರ್ಥನೆ ಮಾಡಿ ಅವರಿಗೆ ಜೀವನದಲ್ಲಿ ನೆಮ್ಮದಿ ಕೊಡಬೇಕು ಅಂತ ನಿರ್ಧಾರದಲ್ಲಿ ಸಾವಿರಾರು ಭಕ್ತರು ಬಂದು ತಾಯಿಯ ಪೂಜೆಗೆ ಪಾಲ್ಗೊಂಡಿದ್ರು ವಿಶೇಷವಾಗಿ ಮಕ್ಕಳು ಕೂಗಿದಾಗ ಮೊದಲು ರಕ್ಷಣೆ ಕೊಡುವುದು ಎತ್ತ ತಾಯಿ ತಾಯಿಯ ಪ್ರೀತಿ ಇದು ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಅಥವಾ ಅಂಗಡಿಯಲ್ಲಿ ಸಿಗುವಂತ ಪ್ರೀತಿ ಅಲ್ಲ ತಾಯಿಯ ಪ್ರೀತಿ ವಿಶೇಷವಾಗಿ ಪ್ರೀತಿ ನಾವು ಈಗ ಮಕ್ಕಳಾಗಿ ತಾಯಿಯನ್ನು ನೋಡಿ ಆಯಿತು ಆ ವಿಶೇಷವಾಗಿ ಮಕ್ಕಳಿಗೆ ಕಷ್ಟ ಬಂದ್ರೆ ಮೊದಲು ತಿಳಿಸುವುದು ತಾಯಿ ಹತ್ರನೆ ಈಗ ನಾವು ಇಲ್ಲಿ ಮುಖ್ಯವಾಗಿ ಇವತ್ತು ಇನ್ನೊಂದು ವಿಶೇಷವಾಗಿ ನಾವು ಸೇರಿ ಇವತ್ತೊಂದು ಪೂಜೆ ಮಾಡಿ ಆ ಪ್ರಾರ್ಥನೆ ಮಾಡುವಂತ ವಿಚಾರ ಅಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಸಮಾಜ ಸೇವಕ ಹಲವಾರು ಸಾವಿರಾರು ನೀರಿಗೆ ಬಿದ್ದಂತಹ ಜೀವವನ್ನು ಉಳಿಸಿದಂತಹ ಆಪತ್ ಬಾಂಧವ ಯಾರಂದ್ರೆ ನಿಮಗೆ ಗೊತ್ತಿರಬಹುದು ಈಶ್ವರ್ ಮಲ್ಪೆ ಆ ವಿಚಾರಕ್ಕಾಗಿ ನಾನು ಪ್ರಾರ್ಥನೆ ಸಲ್ಲಿಸಿದೆ ಯಾಕೆಂತ ಹೇಳಿದ್ರೆ ಸಾವಿರಾರು ಜನರ ರಕ್ಷಣೆ ಕೊಟ್ಟಂತಹ ಮುಖಂಡ ಈಶ್ವರ್ ಮಲ್ಪೆ ಅವರ ಯಾಕೆಂತ ನಾನು ಇಲ್ಲಿ ಪ್ರಾರ್ಥನೆ ಸಲ್ಲಿಸಿದೆ ಅಂತ ಹೇಳಿದ್ರೆ ಅವರ ಇಬ್ಬರು ಮಕ್ಕಳಿಗೆ ವಯಸ್ಸು ಬಂದಂತಹ ಮಕ್ಕಳು ಈಗ ಚಾಪೆ ಹಿಡಿದಂತಹ ಮಕ್ಕಳ ಆ ಜೀವನ ಈಗ ದುಃಖಮಯ ಆಗಿದೆ ಯಾಕೆಂದ್ರೆ ಇಲ್ಲಿ ಅಂಗವಿಕಲನೆ ಆಗಿ ಈಗ ವಿಶೇಷವಾಗಿ ಎಲ್ಲರಿಗೆ ರಕ್ಷಣೆ ಕೊಟ್ಟರು ಕೂಡ ಅವರಿಗೆ ರಕ್ಷಣೆ ಇಲ್ಲದಂತಾಗಿದೆ ಈಗ ನಾನು ತಾಯತ್ರ ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ದು ಯಾಕೆಂತ ಹೇಳಿದ್ರೆ ಈಗ ಎಲ್ಲ ಮನೆಯಲ್ಲಿ ಸಂತೋಷ ಕೊಟ್ಟಂತಹ ಮುಖಂಡನಿಗೆ ಅವರಿಗೆ ಕೂಡ ಸಂತೋಷ ಕೊಡಬೇಕು ಆ ತಾಯಿ ಮಕ್ಕಳು ಆ ಮಲಗಿದಂತಹ ಸ್ಥಿತಿಯಲ್ಲಿ ಎಬ್ಬಿಸಿಕೊಡ್ಬೇಕು ತಾಯಿ ಅನ್ನುವಂಥ ನಿರ್ಧಾರದಲ್ಲಿ ನಾವು ಸಾವಿರಾರು ಜನ ಸೇರಿ ಈಗ ಪ್ರಾರ್ಥನೆ ಸಲ್ಲಿಸಿಗೆ ಆಯಿತು ವಿಶೇಷವಾಗಿ ಆರಿಕೋಡಿಯ ತಾಯಿ ಬಾಯಿ ಬರದವರಿಗೆ ಬಾಯಿ ಕೊಟ್ಟಿದ್ದಾಳೆ ಕಣ್ಣು ಕಾಣದವರಿಗೆ ಕಣ್ಣು ಕೊಟ್ಟಿದ್ದಾಳೆ ವಿಶೇಷವಾಗಿ ಆರೋಗ್ಯ ಭಾಗ್ಯ ಹಾಗೆಯೇ ವಿಶೇಷವಾಗಿ ಮಕ್ಕಳ ಭಾಗ್ಯ ಹಾಗೆಯೇ ಅನಾರೋಗ್ಯ ತುತ್ತಾಗಿ ಪ್ರಾಣ ಹೋಗುತ್ತೆ ಅನ್ನುವಂಥ ನಿರ್ಧಾರದಲ್ಲಿ ಪ್ರಾಣವನ್ನು ರಕ್ಷಣೆ ಕೊಟ್ಟಂತಹ ಆ ತಾಯಿ ಆ ತಾಯಿ ಹತ್ರ ಈಗ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ಮಲಗಿದಂತಹ ಸ್ಥಿತಿಯಲ್ಲಿ ಅಂಗವಿಕಲನೆ ಉಂಟಾದಂತಹ ಮಕ್ಕಳನ್ನು ಎಬ್ಬಿಸಿಕೊಡ್ಬೇಕು ಅವರು ಯಾವುದೇ ರೀತಿಯಲ್ಲಿ ಮದ್ದು ಮಾಡಿದ್ರು ಕೂಡ ಅದು ಶಕ್ತಿಯಾಗಿ ಪ್ರಯೋಜನಕಾರಿಯಾಗಿ ಅವರ ಜೀವನದಲ್ಲಿ ಜಯ ಆಗಿ ಆ ಮಕ್ಕಳು ಎಲ್ಲ ಮಕ್ಕಳಾಗಿ ಶಾಲೆಗೆ ಹೋಗುವಂತಹ ವಯಸ್ಸಲ್ಲಿ ಶಾಲೆಗೆ ಹೋಗಿ ಮುಂದಿನ ಕಾಲದಲ್ಲಿ ಶುಭ ಕಾರ್ಯ ಕೂಡ ಆ ತಾಯಿ ಚಾಮುಂಡೇಶ್ವರಿ ನಡೆಸಿಕೊಡ್ಬೇಕು ಅನ್ನೋ ನಿರ್ಧಾರದಲ್ಲಿ ನಾನು ಈಗ ಪ್ರಾರ್ಥನೆ ಮಾಡಿ ವಿಶೇಷವಾಗಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಪ್ರಾರ್ಥನೆ ಸಲ್ಲಿಸಿಕೆ ಆಯಿತು ನಿಮ್ಮೆಲ್ಲ ವಿಶೇಷವಾಗಿ ಆಶೀರ್ವಾದ ಅನುಗ್ರಹದಿಂದ ಆ ಮಕ್ಕಳಿಗೆ ಆರೋಗ್ಯ ಭಾಗ್ಯ ಸಿಗ್ಲಿ ಅನ್ನುವಂತಹ ನನ್ನದೊಂದು ಪ್ರಾರ್ಥನೆ ಈಶ್ವರ್ ಮಲ್ಪೆ ಅವರು ನಿಮ್ಮ ಜೊತೆ ಏನಾದರೂ ಇದರ ಬಗ್ಗೆ ಮಾತುಕತೆ ಮಾಡಿದ್ರೆ ವಿಶೇಷ ಮೊನ್ನೆ ಈಗ ಅವರು ಕೇರಳದಲ್ಲಿ ವಿಶೇಷವಾಗಿ ಆ ಮದ್ದಿಗೆ ಶಸ್ತ್ರಚಿಕಿತ್ಸೆ ವಿಶೇಷವಾಗಿ ಆರೋಗ್ಯದ ವಿಚಾರಕ್ಕಾಗಿ ಆ ಕೇರಳದಲ್ಲಿ ಈಗ ಆ ಮದ್ದು ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಬಂದಿದೆ ಅವರು ಕೂಡ ಈಗ ಇಲ್ಲಿಗೆ ಬರಬೇಕನ್ನುವಂತ ನಿರ್ಧಾರ ಬಹಳ ಆಸೆ ಪಟ್ಟಿದ್ದರು ಆಗ ನಾನಾ ಕಾರಣದಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ ಈಗ ಕೇರಳದ ಮುಖಾಂತರ ಮದ್ದಿನ ಆಸ್ಪತ್ರೆಗೆ ಹೋಗಿ ಮದ್ದು ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ನಮಗೆ ಗೊತ್ತುಂಟು ಅವರ ಪರವಾಗಿ ಆ ಮಕ್ಕಳಿಗೆ ಶಕ್ತಿ ಕೊಡಬೇಕು ಹಾಗೆಯೇ ಜೀವನದಲ್ಲಿ ತಾಯಿ ಮಕ್ಕಳನ್ನು ರಕ್ಷಣೆ ಮಾಡಿದಾಗೇ ಆ ಆರಿಕೋಡಿಯ ಜಗನ್ಮಾತೆ ಆ ಮಕ್ಕಳಿಗೆ ತಾಯಿಯಾಗಿ ರಕ್ಷಣೆ ಕೊಡಬೇಕು ಅನ್ನುವಂತ ನಿರ್ಧಾರ ಎಲ್ಲರಿಗೆ ಶುಭ ಆಗಲಿ ಎಲ್ಲರಿಗೂ ಕೂಡ ಜಯ ಚಾಮುಂಡೇಶ್ವರಿ ತಾಯಿ ಈಶ್ವರ್ ಮಲ್ಪೆಯವರ ಮಕ್ಕಳ ಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮಾಡಲಿ ಅವರ ಮಕ್ಕಳಿಗೆ ಆರೋಗ್ಯವನ್ನು ಕೊಡಲಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಆದಿತ್ಯ ಶೆಟ್ಟಿ ಬಣ್ಣ ಜೊತೆ ಶ್ರೇಯ ಶೆಟ್ಟಿ ಸುದ್ದಿ ನ್ಯೂಸ್ ಆರಿಕೋಡಿ